ಓಂ ನಮಃ ಶಿವಾಯ. ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ಶಿವರಾತ್ರಿಗೆ ಸಂಬಂಧಿಸಿದ ಕೆಲವೊಂದು ಅಂಶಗಳನ್ನು ತಮ್ಮೊಂದಿಗೆ ಹಂಚಿಕೊಡಲು ಇಷ್ಟಪಡ್ತೇನೆ ಸ್ನೇಹಿತರೆ. ಶಿವರಾತ್ರಿ ಶಿವಕ್ಕೆ ಯಾವ ಯಾವುದರಲ್ಲಿ ಅಭಿಷೇಕ ಮಾಡುವುದರಿಂದ ಶಿವನು ಒಲಿಯುತ್ತಾನೆ ಎಂಬುದರ ಬಗ್ಗೆ ಹೇಳಲು ಇಷ್ಟಪಡುತ್ತೇನೆ. ಇದು ಹಾಲು ಮತ್ತು ಸಕ್ಕರೆ ಇದೆ, ಇದರಿಂದ ಅಭಿಷೇಕವನ್ನು ಶಿವನಿಗೆ ಮಾಡಿದರೆ ಶಿವನಿಗೆ ಮಕ್ಕಳ ವಿದ್ಯಾಭ್ಯಾಸ ಸರಳಿತವಾಗಿ ಸುರಳಿತವಾಗಿ ಆಗುತ್ತದೆ. ಓಂ ನಮಃ ಶಿವಾಯ್, ಓಂ ನಮಃ ಶಿವಾಯ್. ಇದರಿಂದ ವಿದ್ಯಾಭ್ಯಾಸದಲ್ಲಿ ಆಗ್ತಕ್ಕಂಥ ಎಲ್ಲ ತೊಂದರೆಗಳನ್ನು ನೀಗಿಸಿ ಅವರ ಪ್ರಯತ್ನಕ್ಕೆ ತಕ್ಕಂತೆ ಫಲವನ್ನು ಶಿವನು ಕೊಡುತ್ತಾನೆ ಎಂಬ ಪ್ರತೀತಿ ಇದೆ ಸ್ನೇಹಿತರೆ. ಓಂ ನಮಃ ಶಿವಾಯ್, ಓಂ ನಮಃ ಶಿವಾಯ್, ಓಂ ನಮಃ ಶಿವಾಯ್, ಓಂ ನಮಃ ಶಿವಾಯ್. ನಂತರ ಇದೇ ಶಿವನಿಗೆ ಉಷ್ಣೋದಕ ಸ್ನಾನವನ್ನು ಮಾಡಿಸಲಾಗುತ್ತೆ, ಬಿಸಿ ನೀರಿನ ಸ್ನಾನವನ್ನು ಮಾಡಿಸಲಾಗುತ್ತದೆ ಸ್ನೇಹಿತರೆ. ಶಿವನಿಗೆ ನಾವು ಹಾಲಿನಲ್ಲಿ ನೀರಿನಲ್ಲಿ ಜೇನುತುಪ್ಪವನ್ನು ಬೆರೆಸಿದ್ದೇನೆ. ಇದರಿಂದ ಸತಿಪತಿಯರ ದಾಂಪತ್ಯ ಜೀವನದಲ್ಲಿ ಉಂಟಾದ ಬಿರುಕುಗಳು ಕಳೆದು ಅವರಲ್ಲಿ ಉತ್ತಮವಾದಂಥ ಬಾಂಧವ್ಯ ಹೆಚ್ಚುತ್ತದೆ. ಓಂ ನಮಃ ಶಿವಾಯ್. ನೋಡ್ತಾ ಇರುವ ಸ್ನೇಹಿತರೆ, ನೀವು ಜೇನುತುಪ್ಪವನ್ನು ಇದರಲ್ಲಿ ಬೆರೆಸಲಾಗಿದೆ, ಜೇನುತುಪ್ಪವನ್ನು ಬೆರೆಸಲಾಗಿದೆ ಸ್ನೇಹಿತರೆ. ಓಂ ನಮಃ ಶಿವಾಯ್, ಓಂ ನಮಃ ಶಿವಾಯ್. ಉಷ್ಣೋದಕ ಸ್ನಾನವನ್ನು ಮಾಡಿಸಲು ಸ್ನೇಹಿತರೆ, ನಮ್ಮ ದೇಹದಲ್ಲಿದ್ದಿರುವ ಯಾವುದಾದರೂ ರೋಗಗಳು ಕೂಡ ನಮ್ಮನ್ನು ಬಾಧಿಸ್ತಾ ಇದ್ದರೆ ಅಂಥ ರೋಗಗಳಿಂದ ನಾವು ಮುಕ್ತಿ ಪಡಿಬೇಕು ಅಂತಂದರೆ ನಾವು ಸಾಸಿವೆ ಎಣ್ಣೆನ ತಂದಿದ್ದೇನೆ ಇಲ್ಲಿ ಸ್ನೇಹಿತರೆ. ನಾನು ಸಾಸಿವೆ ಎಣ್ಣೆಯನ್ನು ತಂದಿದ್ದೇನೆ. ನೋಡ್ತಾ ಇರ್ಬೋದು ಸ್ನೇಹಿತರೆ, ನೀವು ಈ ಸಾಸಿವೆ ಎಣ್ಣೆಯಿಂದ ಅಭಿಷೇಕವನ್ನು ಮಾಡಿದರೆ ನಮ್ಮ ದೇಹದಲ್ಲಿ ಇರತಕ್ಕಂತಹ ಎಲ್ಲ ರೋಗಗಳಿಂದನೂ ನಾವು ಮುಕ್ತಿಯನ್ನು ಪಡ್ಕೊಳ್ತೇವೆ. ಓಂ ನಮಃ ಶಿವಾಯ್, ಸಾಸಿವೆ ಎಣ್ಣೆಯ ಅಭಿಷೇಕ. ಓಂ ನಮಃ ಶಿವಾಯ್, ಓಂ ನಮಃ ಶಿವಾಯ್, ಓಂ ನಮಃ ಶಿವಾಯ್. ಹೀಗೆ ಸಾಸಿವೆ ಎಣ್ಣೆಯಿಂದ ಕೂಡ ಅಭಿಷೇಕವನ್ನು ಮಾಡಿದರೆ ದೇಹದಲ್ಲಿ ಇರತಕ್ಕಂತಹ ಎಲ್ಲ ರೋಗಗಳಿಂದನೂ ಕೂಡ ನಾವು ಮುಕ್ತಿಯನ್ನು ಪಡ್ಕೊಳ್ಬಹುದು ಎಂಬ ಪ್ರತೀತಿ ಇದೆ. ಇದರಿಂದ ಉಷ್ಣೋದಕ ಸ್ನಾನ. ನಂತರ ಸ್ನೇಹಿತರೆ, ಇದರಿಂದ ಆಗತಕ್ಕಂತಹ ಅಂಶಗಳಿಂದ ಯಾವುದೇ ಸಂಬಂಧಗಳನ್ನು ನಾವು ಒಳ್ಳೆಯ ರೀತಿಯಾಗಿ ಆಗಬೇಕು ಅಂತಂದರೆ ಅಕ್ಕಿಯ ಅಭಿಷೇಕ. ಓಂ ನಮಃ ಶಿವಾಯ್, ಓಂ ನಮಃ ಶಿವಾಯ್, ಓಂ ನಮಃ ಶಿವಾಯ್, ಓಂ ನಮಃ ಶಿವಾಯ್, ಓಂ ನಮಃ ಶಿವಾಯ್. ಹೀಗೆ ಅಕ್ಕಿಯಿಂದ ಅಭಿಷೇಕವನ್ನು ಮಾಡಿದರೆ ಸಂಬಂಧಗಳು ಚೆನ್ನಾಗಿರ್ತವೆ. ಉಷ್ಣೋದಕ ಸ್ನಾನ ಸಮರ್ಪಯಾಮಿ. ಈ ರೀತಿಯಾದಂತಹ ಅಂಶಗಳಿಂದ ನಾವು ಸ್ನಾನವನ್ನು ಮಾಡಿಸ್ಬೇಕಾಗುತ್ತೆ ಸ್ನೇಹಿತರೆ. ಇದರ ಗೋಧಿಯಿಂದ ಸ್ನಾನವನ್ನು ಮಾಡಿಸುವುದು. ಓಂ ನಮಃ ಶಿವಾಯ್, ಓಂ ನಮಃ ಶಿವಾಯ್, ಓಂ ನಮಃ ಶಿವಾಯ್, ಓಂ ನಮಃ ಶಿವಾಯ್, ಓಂ ನಮಃ ಶಿವಾಯ್. ಉಷ್ಣೋದಕ ಸಂಪ್ರಾಣ ಸಮರ್ಪಯಾಮಿ. ಇತಿಯಾದಂತಹ ಅಭಿಷೇಕವನ್ನು ಶಿವನಿಗೆ ಇಂದಿನ ದಿನ ಅಂದರೆ ಶಿವರಾತ್ರಿ ದಿನ ಮಾಡಿಸುವುದರಿಂದ ನಾವು ಉತ್ತಮ ಫಲವನ್ನು ಪಡೆದುಕೊಳ್ತೇವೆ. ಮತ್ತು ಬಿಲ್ವಪತ್ರೆಯನ್ನು 42 ಬಿಲ್ವಪತ್ರೆಯನ್ನು ಏರಿಸುವುದು. ಈ ರೀತಿಯಾಗಿ ಎಲ್ಲ ಮಾಡಿದ ನಂತರ ಬಿಲ್ವಪತ್ರೆಯನ್ನು ಏರಿಸಿ ಈ ಬಿಳಿ ಎಕ್ಕದ ಹೂವಿನಿಂದ ಶಿವನನ್ನು ಅಲಂಕರಿಸುವುದು. ಓಂ ನಮಃ ಶಿವಾಯ್, ಓಂ ನಮಃ ಶಿವಾಯ್, ಓಂ ನಮಃ ಶಿವಾಯ್, ಓಂ ನಮಃ ಶಿವಾಯ್.
Om Namah Shivaya. Om Namah Shivaya. Om Namah Shivaya. Om Duham Samakalham. Om Namah Shivaya. ಹೀಗೆ ವಿವಿಧ ಅಂಶಗಳಿಂದ ನಾವು ಪ್ರಿಯನಾದಂತಹ ಶಿವನಿಗೆ, ಅಭಿಷೇಕ ಪ್ರಿಯನಾದಂತಹ ಶಿವನಿಗೆ ತಾಂಬೂಲವನ್ನು ಕೂಡ ಅರ್ಪಿಸ್ತೇವೆ. ಹೀಗೆ ಅರ್ಪಿಸೋದ್ರಿಂದ ಶಿವನು ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ತಾನೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಎಲ್ಲರಿಗೂ ಶಿವರಾತ್ರಿ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.